ಅಮೃತ. ಗೋವು ತಾಯಿಗಿಂತ ಮೇಲು ಅನ್ನೋ ನಂಬಿಕೆ. ಒಂದು ಕಾಲಕ್ಕೆ ಹಾಲನ್ನ ಕಲಬೆರಕೆ ಮಾಡೋದು ವಿಷ ಬೆರೆಸೋ ಸಮಾನ ಅನ್ನೋ ಮಾತಿತ್ತು. ಹೌದು, ಇದೆಲ್ಲವೂ ಕೂಡ ಸತ್ಯ. ಆದರೆ ಹಣ ಮಾಡುವ ಸಲುವಾಗಿ ಅನೇಕ ರೀತಿಯ ಕೆಮಿಕಲ್ ಬಳಸಿ ಹಾಲನ್ನು ತಯಾರಿಸುವವರೂ ಇದ್ದಾರೆ. ಕೆಮಿಕಲ್ಗಳು ಮಾರಕ ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅನ್ನೋ ಆಘಾತಕಾರಿ ಅಂಶಗಳು ತಜ್ಞರ ಸಂಶೋಧನೆಯಿಂದ ಬೆಳಕಿಗೆ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಸುಗಳಿಂದ ನಮಗೆ ನೈಸರ್ಗಿಕವಾಗಿ ಸಿಗುವ ಹಾಲು ಕೂಡ ವಿಷವಾಗಿಯೇ ಬರುತ್ತಿದೆ ಎಂಬ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಅದಕ್ಕೆ ಮೂಲ ಕಾರಣ ಜಾನುವಾರುಗಳ ಆಹಾರ ಪದ್ಧತಿ ಅನ್ನೋ ಆತಂಕಕಾರಿ ಅಂಶವೊಂದನ್ನು ಪಶುವೈದ್ಯರುಗಳು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 324,000 ರಾಸುಗಳಿವೆ. ಅದರಲ್ಲಿ ನಮಗೆ ಏನು 2019 ಜಾನುವಾರು ಗಣತಿ ಪ್ರಕಾರ ಬೀಡಾಡಿ ದನಗಳು ಅಂತ ಏನು ಕರಿತೀವಿ ಅಂದರೆ, ಕೆಲವು ರೈತ ಬಾಂಧವರು ಏನು ಮಾಡ್ತಾರೆ, ಹಾಲ್ ಪರ್ಪಸ್ಗೂ ಅಥವಾ ಗೊಬ್ಬರ ಪರ್ಪಸ್ಗೆ ಸಾಕಿರ್ತಾರೆ, ಅವನ್ನ ಹಾಲು ಕರ್ಕೊಂಡು ಹೊರಗಡೆ ಬಿಟ್ಬಿಡ್ತಾರೆ, ಅದು ಒಂದು. ಮತ್ತು ಇನ್ನು ಕೆಲವು ಅವ್ರಿಗೆ ಓನರ್ಸೇ ಇರೋದಿಲ್ಲ. ಅಂತೆಯು ಸುಮಾರು ನಮ್ಮ ಜಿಲ್ಲೆಯಲ್ಲಿ 8,000 ರಾಸುಗಳಿವೆ ಬೀಡಾಡಿ ದನಗಳಲ್ಲಿ. ಈ ಹೆಚ್ಚಾಗಿ ಈ ಪ್ಲಾಸ್ಟಿಕ್ ತಿಂತಕ್ಕಂಥ ರಾಸುಗಳು ಯಾವುವು ಅಂದರೆ, ಈಗ ನಮ್ಮ ಬೀಡಾಡಿ ದನಗಳಂತ ಏನು ಕರಿತೀವಿ ಅಂದರೆ, ಈ ರಸ್ತೆ ಬದಿಗೆ ಬಿಟ್ಟಿರ್ತಕ್ಕಂಥವು, ಅದನ್ನು ಮನೆಯಲ್ಲಿ ಕಟ್ಟಿ ಸಾಕ್ನಾರದೆ ಬಿಟ್ಟಿರ್ತಾರಲ್ಲ, ಅಂಥ ರಾಸುಗಳು ಈ ಪ್ಲಾಸ್ಟಿಕ್ಕನ್ನು ಸೇವನೆ ಮಾಡ್ತವೆ. ಇದೆಷ್ಟು ಹಾನಿಕರ ಅಂತ ಈಗಾಗಲೇ ದೃಢಪಟ್ಟಿದೆ. ಈ ಆ ಮೊದಲು ನಾವು ಏನು ಈ ಪ್ಲಾಸ್ಟಿಕ್ಕನ್ನು ನಾಶಪಡಿಸ್ಲಿಕ್ಕೆ DDT ಸಿಂಪಡಿಸಿ ತದನಂತರ ಅದನ್ನು ಹಂಗೆ ಬಿಟ್ಟು ಅದನ್ನು ಕನ್ಸ್ಯೂಮ್ ಮಾಡಿದಾಗ ಅದನ್ನು ಒಂದು ಏನು ಒಂದು ಆಘಾತಕಾರಿ ಅಂಶ ಅಂದರೆ ಈ ಕ್ಯಾನ್ಸರ್ ಬರ್ತಕ್ಕಂಥದ್ದು ಅಂತ ಒಂದು ಇದಿತ್ತು, ಒಂದು ಕಲ್ಪನೆ ಇತ್ತು ಅದು. ಸೊ ಹಂಗಾಗಿ ಏನು ಮಾಡೋದು, ಈಗ ಅದನ್ನು ಆ ಒಂದು ಪ್ಲಾಸ್ಟಿಕ್ಗೆ DDT ಸಿಂಪಡಣೆ ಮಾಡ್ತಕ್ಕಂಥದ್ದನ್ನು ಸ್ಟಾಪ್ ಮಾಡಿದ್ದೀವಿ. ಈಗ ಆದಾಗ್ಯೂ ಕೂಡ ಜನರು ಇದರ ಅರಿವು ಇಲ್ಲದೆಯೋ ಅಥವಾ ಅವ್ರಿಗೆ ಗೊತ್ತಿಲ್ಲದೆಯೋ ಈಗ ಪ್ಲಾಸ್ಟಿಕ್ಕನ್ನು ಬಿಸಾಡೋದ್ರಿಂದ ಅದನ್ನು ಈಗಾಗಲೇ ಕೆಲವು ಬೀಡಾಡಿ ದನಗಳು ಅದನ್ನು ಸೇವನೆ ಮಾಡಿ ಅದು ಪ್ರಾಣಕ್ಕೆ ಕುತ್ತಕ್ಕೆ ಬಂದಿರತಕ್ಕಂಥ ಘಟನೆಗಳನ್ನು ನಾವು ನೋಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಾನು ಕಳೆದ 1.5 ವರ್ಷದಿಂದ ಸುಮಾರು 11-12 ಕೇಸ್ಗಳು ಈ ಪ್ಲಾಸ್ಟಿಕ್ಕನ್ನು ತಿಂದು ಹೊಟ್ಟೆ ಉಬ್ಬರಾಗಿ ಅದು ಒದ್ದಾಡ್ತಕ್ಕಂಥದ್ದನ್ನು ನಾವು ರಸ್ತೆ ಬದಿನಲ್ಲಿ ನೋಡಿದ್ದೀವಿ. ಅಂಥ ಪ್ರಕರಣಗಳಲ್ಲಿ ಈಗಾಗಲೇ ನಮ್ಮ ಕಡೂರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 62 ಪಶುವೈದ್ಯರಿದ್ದಾರೆ. ಅದರಲ್ಲಿ ಸುಮಾರು 15-16 ಜನ ಎಕ್ಸ್ಪರ್ಟ್ಸ್ ಅಂದರೆ ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ ಇದ್ದಾರೆ. ಅವ್ರ ಮುಖಾಂತರ ನಮ್ಮ ಕಡೂರಲ್ಲಿ 6 ಕೇಸ್ಗಳನ್ನು ಪ್ಲಾಸ್ಟಿಕ್ಕನ್ನು ತೆಗೆದು ಸುಮಾರು ಒಂದು ರಾಸಿನಲ್ಲಿ 32 ಕೆಜಿ ಇತ್ತು, 32 ಕೆಜಿ. ಎರಡನೇದಾಗಿ ಪ್ಲಾಸ್ಟಿಕ್ ತಿಂದಂಥ ರಾಸುಗಳಲ್ಲಿ ಈಗ ನೀವೇನು ಹಾಲು ಕೊಡ್ತಕ್ಕಂಥ ರಾಸುಗಳಿರ್ತವೆ, ಅದು ಕೂಡ ಒಂಥರ ವಿಷಕಾರಕ. ಯಾಕಂದರೆ ಮೊದಲೇ ಪ್ಲಾಸ್ಟಿಕ್ ಇಟ್ಸೆಲ್ಫ್ ಇಟ್ಸ್ ವಿಷಕಾರಕ ಹೊಂದಿರತಕ್ಕಂಥ ಅಂಶ ಪದಾರ್ಥ ಅದು. ಸೊ ಹಂಗಾಗಿ ಅದರಿಂದ ಒಂದು ಹಾಲು ಸೇವನೆ ಮಾಡೋದರಿಂದ ಅದು ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಸೊ ಹಂಗಾಗಿ ಓವರಾಲು ನಾವು ಏನಪ್ಪ ಅಂದರೆ ಎಲ್ಲ ಏನು ಜಾನುವಾರು ಮಾಲೀಕರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ರಾಸುಗಳನ್ನ ಹೊರಗಡೆ ಬಿಡಕ್ಕೋಗಬೇಡಿ. ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈ ರೀತಿಯ ಸೇವನೆ ಮಾಡೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ಹಾಲಿನ ಅಂಶ ಏನಿದೆ ಅದು ವಿಷಕಾರಕ ಆಗಿ ಪರಿವರ್ತನೆಗೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಬೀದಿಲಾಗಲಿ ಅಥವಾ ಎಲ್ಲಿ ಜಾನುವಾರುಗಳು ಹಸಿವಿನಿಂದ ದಾಹಕ್ಕೆ ಒಳಗಾಗಿ ಸಿಕ್ಕ ಸಿಕ್ಕ ಕಸ ಪ್ಲಾಸ್ಟಿಕ್ಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಆದರೆ ಅವುಗಳು ತಿನ್ನುವ ಪ್ಲಾಸ್ಟಿಕ್ ದನಗಳ ಜೀವಕ್ಕೆ ಕುತ್ತು ತರುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯೊಂದರಲ್ಲೇ ಮಾಲೀಕರಿಲ್ಲದ ಸುಮಾರು 8,000-10,000 ಬೀಡಾಡಿ ದನಗಳಿವೆ. ಅವುಗಳು ತಮ್ಮ ಹೊಟ್ಟೆಪಾಡಿಗಾಗಿ ತಿನ್ನುವ ಪ್ಲಾಸ್ಟಿಕ್ ಜೀರ್ಣವಾಗದೆ ಹಾಗೆ ಉಳಿದಿರುತ್ತೆ. ಇದಕ್ಕೆ ಸಾಕ್ಷಿ ಕಡೂರಿನ ಆಸ್ಪತ್ರೆಯೊಂದರಲ್ಲಿ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಜಾನುವಾರುವೊಂದರಲ್ಲಿ ಸರಿಸುಮಾರು 32 ಕೆಜಿ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಇನ್ನು ರೈತರು ತಮ್ಮ ಜಮೀನುಗಳಲ್ಲಿ ಕಳೆನಾಶಕ ಕ್ರಿಮಿನಾಶಕಗಳನ್ನು ಬಳಸುವುದರಿಂದಲೂ ಕೂಡ ಹಸುಗಳ ದೇಹ ಸೇರುವ ಕೆಮಿಕಲ್ನಿಂದ ಅವುಗಳು ಕೊಡುವ ಹಾಲು ವಿಷವಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಂಶೋಧನೆಗಳು ಕೂಡ ಆರಂಭವಾಗಿದೆ. ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಅದು ಡೈಜೆಷನ್ ಆಗಿ ಅದು ಹಾಲಿನಲ್ಲಿ ಬಂದಿರುತ್ತಂತಹ ಸಂಶೋಧನೆಗಳು ವಿರಳ ಸಿಕ್ಕಿಲ್ಲ ನಮಗೆ. ಆದರೆ ನಾನು ಹೇಳ್ದಂಗೆ DDT ಮತ್ತು ಇನ್ನಿದಿಷ್ಟು ಬೇರೆ ಕೆಮಿಕಲ್ಸ್ಗಳು ಎಲ್ಲ ಭಾಗಗಳು ಒಂದೇ ಥರ ಇದೆ ಅಂತೇಳಿ ಹೇಳಲಿಕ್ಕಾಗಲ್ಲ. ಈ ಉದಾಹರಣೆಗೆ ಈ ಭೌಗೋಳಿಕ ತಗೊಂಡ್ರೆ ನಮ್ಮ ರಾಜ್ಯದ ಇದ ತಗೊಂಡ್ರೆ ಈ ಟೌನ್ ಲಿಮಿಟ್ಸ್ ಏನು ಸಿಟಿ ಹತ್ತಿರ ಇರ್ತದೆ, ಪ್ರವಾಸೋದ್ಯಮ ಜಾಸ್ತಿ ಇರ್ತದೆ, ಅಲ್ಲಿ ಹೆಚ್ಚು ನೀವು ನೋಡಿರ್ತೀರ ಬೀದಿಲಿ ಎಷ್ಟೋಗುವಂಥದ್ದು ಈ ಪ್ರಮೇಯ ಪ್ರಕರಣಗಳು ಜಾಸ್ತಿ ಇರ್ತದೆ.
ಆ ಒಂದು ರೋಡ್ನಲ್ಲಿ ರಸ್ತೆ ಬದಿಯಲ್ಲಿ ಓಡಾಡುವಂಥ ಜಾನುವಾರುಗಳು ತಿಂದಿರೋ ಸಾಧ್ಯತೆ ಇರ್ತದೆ. ಏನು ಎಸಿತಾರೆ ಅನ್ನೋದು ಭಾಳ ಮುಖ್ಯ ಆಗಿರ್ತದೆ. ಆ ಕಂಟೈನರ್ ಪ್ಲಾಸ್ಟಿಕ್ ಒಳಗಡೆ ಏನಿರ್ತದೆ, ಕೆಲವರು ಅದನ್ನು ಕಟ್ಟಿ ಹಾಗೆ ಎಸ್ತಿರ್ತಾರೆ. ಜಾನುವಾರುಗಳಿಗೆ ಅದೊಂದು ಬೇರೆ ಥರ ರುಚಿನೇ ಕೊಡ್ತದೆ. ಅವು ಸುಮ್ಮನೆ ಇರೋದಿಲ್ಲ, ಅಲ್ಲಿ ಪಕ್ಕದಲ್ಲಿ ಹಸಿರು ಮೇವು ಇದ್ರೂ ಕೂಡ ಅದನ್ನು ಅವೊಂದು ಇದಕ್ಕಾದ್ರೂ ಯಾಕೆಂದರೆ ಅವು ಪ್ರಾಣಿಗಳು, ಅದಕ್ಕಾದ್ರೂ ಅವನ್ನು ಮುಟ್ಟಿ ಅವನ್ನ ತಿನ್ನಲಿ ಟೇಸ್ಟ್ ನೋಡ್ಲಿಕ್ಕೂ ಅವಕಾಶ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಆಹಾರ ಇಲ್ಲ ಅಂದ್ಬಿಟ್ರೆ ಸಂಪೂರ್ಣವಾಗಿ ಅದನ್ನೇ ಅವು ನುಂಗಿರೋ ಸಾಧ್ಯತೆಯೂ ಇರ್ತದೆ. ಆ ಒಂದು ಶೇಖರಣೆಗೊಂಡಂತಹ ಪ್ಲಾಸ್ಟಿಕ್ನ ನಾವು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬೇಕಾಗ್ತದೆ ಅವು ಸಮಸ್ಯೆ ಆದಾಗ. ಆದರೆ ಅದು ಕರಗಿರೋ ಇದು ಕಡಿಮೆ, ಸಾಮಾನ್ಯವಾಗಿ ಕರಗಲ್ಲ ಅದು. ಒಮ್ಮೆ ಅದರದ್ದು ದೇಹ ಪ್ರಕೃತಿ ಹೇಗಿರುತ್ತೆ ಜಾನುವಾರುಗಳದ್ದು ಅಂದರೆ ಒಂದು ಕಡೆ ಶೇಖರಣೆ ಆಗುತ್ತೆ, ರೋಮನ್ ಅಂತ ಕರಿತೀವಿ ಅಥವಾ ರೆಟಿಕ್ಯುಲಮ್, ಎಲ್ಲ ಅಲ್ಲಿ ಎಲ್ಲರ ಕಡೆ ಹೋಗಿ ಒಂದು ಕಡೆ ಸ್ಟಾಕ್ ಆಗ್ತದೆ. ಅಲ್ಲಿಂದ ಇಂಡೈಜೆಷನ್ ಶುರುವಾಗುತ್ತೆ, ಪಡಬಾರ್ದು ಹಿಂಸೆ ಪಡ್ತಾವವು. ಈಗ ಉದಾಹರಣೆ, ನಮಗೆ ತಿಂದಿದ್ದ ಆಹಾರ ಆಚೆನೆ ಬರಲಿಲ್ಲ, ಹಿಂದೆ ಹೋಗಲಿಲ್ಲ, ಮುಂದೆ ಹೋಗಲಿಲ್ಲ ಅಂದ್ರೆ ಏನಾಗ್ತಾನ? ಆ ಒಂದು ಹಿನ್ನೆಲೆಯಲ್ಲಿ ಹೊಟ್ಟೆ ಎಲ್ಲ ಊದ್ಕೊಂಡು ಆ ಸಮಸ್ಯೆಯನ್ನು ಕೊಡ್ತದೆ. ಆದರೆ ಆ ಪ್ಲಾಸ್ಟಿಕ್ಕಿಂದ ಕ್ಯಾನ್ಸರ್ ಬಂದಿರುವಂತಹ ಸಂಶೋಧನೆಗಳು ಖಂಡಿತ ಇನ್ನೂ ಬೇಕಾಗಿದೆ, ಆ ನಿಟ್ಟಿನಲ್ಲಿ ಇನ್ನೂ ಸಂಶೋಧನೆಗಳು ಆಗಬೇಕು. ಹಸುವಿನ ಹಾಲು ಅಮೃತಕ್ಕೆ ಸಮಾನ, ತಾಯಿಯ ಹಾಲಿಗಿಂತಲೂ ಮಿಗಿಲು ಎಂಬ ನಂಬಿಕೆ ನಮ್ಮಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾಲು ಕೂಡ ಹೇಗೆ ವಿಷವಾಗುತ್ತಿದೆ ಅನ್ನೋ ವಿಷಯ ತಿಳಿಯುತ್ತಿದ್ದಂತೆ ಎಲ್ಲರಲ್ಲೂ ಕೂಡ ಆಘಾತ ಉಂಟಾಗದೇ ಇರಲಾರದು. ಈ ನಿಟ್ಟಿನಲ್ಲಿ ತಜ್ಞರು ನಡೆಸುವ ಸಂಶೋಧನೆಯ ವರದಿಯಿಂದ ಹಾಲು ವಿಷವಲ್ಲ, ಹಾಲು ಹಾಲೇ ಅನ್ನೋ ಸಂಶಯಕ್ಕೆ ತೆರೆ ಏಳುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಚಿಕ್ಕಮಗಳೂರಿಂದ ಆಲೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.